ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಟೊಮ್ಯಾಟೊ ಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಟೊಮ್ಯಾಟೊ ಬಾತು ತುಂಬ ಟೇಸ್ಟ್ ಆಗಿರುತ್ತೆ. ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಮಸಾಲಾಗೆ ನಾವು ಇವಾಗ ಕೊತ್ತಂಬರಿ ಬೀಜ ಅಥವಾ ಧನಿಯ ಬೀಜ ಅಂತ ಏನು ಕರಿತೀವಿ ಅದು, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, 5-6 ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಪುದೀನ, 2-3 ಸ್ಪೂನ್ ಆಗೋಷ್ಟು ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಸಣ್ಣ ಗಾತ್ರದ ಈರುಳ್ಳಿ, ಶುಂಠಿ ಹಾಗೂ ಬೆಳ್ಳುಳ್ಳಿ, ಹಾಗೆ 2 ಇಂಚಷ್ಟು ಚಕ್ಕೆ, 1-3 ಲವಂಗ, ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೊಮ್ಯಾಟೊ ಕೂಡ ಬೇಕು. ನಾನಿಲ್ಲಿ 5-6 ಟೊಮ್ಯಾಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಆದರೆ ನನಗಿಲ್ಲಿ 1 ಟೊಮ್ಯಾಟೊವನ್ನು ಇದಕ್ಕೆ ತೊಗೋತೀನಿ. ಮೊದಲಿಗೆ ನಾನು ಸ್ಟೌವ್ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದು ಮಸಾಲವನ್ನು ನಾವು ಮಾಡ್ಕೊಳ್ಳಿಕ್ಕೆ ಬಿಫೋರ್ ಏನು ಮಾಡ್ಕೋಬೇಕು ಮಸಾಲ ಬೇಕಲ್ವ, ಅದಕ್ಕೆ ರೆಡಿ ಮಾಡ್ಕೋತಾ ಇರೋದು. 1 ಈರುಳ್ಳಿಯನ್ನು ನಾನು ಎಣ್ಣೆ ಬಿಸಿ ಆದ ತಕ್ಷಣ ಹಾಕ್ತಾ ಇದ್ದೀನಿ. ಅದಕ್ಕೆ ಮೆಣಸಿನಕಾಯಿ, 5-6 ಮೆಣಸಿನಕಾಯಿ ಏನು ಹೇಳಿದೆ ಆ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ ಚಕ್ಕೆ, ಲವಂಗ, ಧನಿಯಾ ಇಷ್ಟು ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಟು ಅದನ್ನು ಹುರಿಬೇಕು ಎಣ್ಣೆಯಲ್ಲಿ. ಶುಂಠಿ ಬೆಳ್ಳುಳ್ಳಿನೂ ಕೂಡ ಅದಕ್ಕೆ ಹಾಕಬೇಕು. ಅದ್ರ ಜೊತೆಗೆ 1 ಟೊಮೆಟೊ ಅಂತ ನಾನು ಏನು ಹೇಳಿದೆ ಅದನ್ನು ರುಬ್ಬಲಿಕ್ಕೆ ಹಾಕಬೇಕು, ಹಾಗಾಗಿ ನನಗೆ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ನೀವು ಟೊಮೆಟೊವನ್ನು ರುಬ್ಬ ಹಾಕೋದ್ರಿಂದ ಟೇಸ್ಟು ಇನ್ನೂ ದುಪ್ಪಟ್ಟಾಗುತ್ತೆ. ನಾನು 3-4 ಸ್ಪೂನಷ್ಟು ಕಾಯಿತುರಿಯನ್ನು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ, ಇದಿಷ್ಟನ್ನು ಹಾಕಿ ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡೋಣ. ಫ್ರೈ ಆಗ್ತಿದ್ದಂಗೆ ಅದನ್ನು ಸ್ಟೌ ಆಫ್ ಮಾಡಿಬಿಟ್ಟು ಒಂದು ಕಡೆ ನಾನು ಕೂಲಾಗಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಏನು ಮಾಡೋಣ ಅಂತ ಹೇಳಿದ್ರೆ, ಅದೇ ನಾನು ಏನು ಇವಾಗ ಇಷ್ಟೊ ತನಕ ಹುರಿದೆ ಅದೇ ಬಾಣಲಿ ಅಥವಾ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 3-4 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತ ಏನು ಕರಿತೀವಿ ನಾವು ಆ ಎಲೆಯನ್ನು ಹಾಕಿ ಹಾಕಿದ್ದೀನಿ ಎಣ್ಣೆಗೆ. ಅದ್ರ ಜೊತೆಗೆ ಇವಾಗ ಹೂ ಹಾಕ್ತಾ ಇದ್ದೀನಿ, ಅದನ್ನು ಅರ್ಧ ಹೂ ಹಾಕಿದ್ದೀನಿ ನಾನು. ಅದರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ ಅದಿಷ್ಟನ್ನು ಹಾಕಿ ಅದರ ನಂತರ ನಾನು 1-2 ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹೂ ಅಂತ ಹೇಳಿದೆ ಅದನ್ನು ಮರಾಠಿ ಹೂವು ಅಥವಾ ಅನಾನಸ್ ಹೂವು ಅಂತ ಕರೀತಾರೆ. ನೀವು ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾನು ಅದನ್ನು ಜಾಸ್ತಿ ಬಳಸಲ್ಲ, ಸ್ವಲ್ಪ ಬಳಸ್ತೀನಿ. 1 ಬೇಕಾದ್ರೆ ನೀವು ಹಾಕೊಬೋದು, ನಾನು ಇಲ್ಲಿ ಅರ್ಧ ಹಾಕಿದ್ದೀನಿ. ಈ ಬಿರಿಯಾನಿ ಎಲೆ ಅಂತ ಏನು ಹೇಳಿದೆ ಅದು ಬಾಸುಮತಿ ಅಕ್ಕಿಯ ಸ್ಮೆಲ್ ಬರುತ್ತೆ, ಅದು ತುಂಬ ಒಳ್ಳೆ ಘಮ ಕೊಡುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಬರೀ ಪಲಾವ್ ಎಲೆಯನ್ನು ಕೂಡ ನೀವು ಹಾಕ್ಕೊಬೋದು. ಸ್ವಲ್ಪ ಈರುಳ್ಳಿ ಕೆಂಪಾಗ್ತಿದ್ದ ಹಾಗೆ ನಾನು ಇವಾಗ 4-5 ಟೊಮ್ಯಾಟೊವನ್ನು, ಅಂದರೆ ಸಿಹಿ ಟೊಮ್ಯಾಟೊವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೀವು ಹುಳಿ ಟೊಮೆಟೊವನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಸಿಹಿ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ನಾನು ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನೀವು ಇನ್ ಕೇಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟಾಣಿ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ, ಸಡನ್ನಾಗಿ ಮಾಡಬೇಕು ಅಂತ ಅಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ನೋಡಿ, ಇವಾಗ ಒಂದು 3 ಮಿನಿಟ್ಸ್ ಆಗಿದೆ. ನಾವೇನು ಮಾಡ್ತಾಯಿದ್ದೀನಿ, ಕಂಟಿನ್ಯೂಸ್ ಆಗಿ ಅದನ್ನು ಬಾಡಿಸ್ತಾ ಇದ್ದೀನಿ. ಈಗ ನಾನಲ್ಲಿ ಏನು ಇಟ್ಕೊಂಡಿದ್ದೆ ಆ ರುಬ್ಬಿದಂಥ ಮಸಾಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಾಯಿ, ಮೆಣಸು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನಾನು ಏನು ರುಬ್ಬಿದ್ದೆ ಅಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿದ ತಕ್ಷಣ ನೀರು ಹಾಕಬೇಡಿ. ಅದ್ರ ಜೊತೆಗೆ ಏನು ಮಾಡಿ ಅಂದರೆ, ಎಣ್ಣೆಯಲ್ಲಿ 1 ಮಿನಿಟ್ ಅದು ಫುಲ್ಲು ನೀಟಾಗಿ ಬಾಡೋ ತನಕ ಬಿಡಿ. ಎಣ್ಣೆಯಲ್ಲಿ ನೀಟಾಗಿ ಅದನ್ನ ಹುರಿರಿ. ಈಗಲೇ ಇದೇ ಟೈಮಲ್ಲೇ ನಾನು ಏನು ಮಾಡ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ಟೊಮ್ಯಾಟೋವನ್ನು ನಾವು ಹಾಕಿರೋದ್ರಿಂದ ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ. ನಾನಿಲ್ಲಿ 1¼ ಕೆಜಿಯಷ್ಟು ಅಕ್ಕಿಯನ್ನು ತೊಗೊತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿಯಲ್ಲೂ ಯೂಸ್ ಮಾಡ್ಬೋದು ಅಥವಾ ಮನೆಯಲ್ಲಿ ಬೆಳೆದಿರುವಂತಹ ಭತ್ತದಿಂದ ಮಾಡಿರುವಂಥ ಅಕ್ಕಿಯಲ್ಲೂ ಯೂಸ್ ಮಾಡ್ಬೋದು. ನಾನಿವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ. 1:2 ಅಂದರೆ 1 ಲೋಟಕ್ಕೆ 2 ಲೋಟ, ಮಾಮೂಲಾಗಿ ಎಲ್ಲರೂ ಹಾಕ್ಕೊತಾರಲ್ಲ ಹಾಗೇ. ಹಾಗೆ ನಾನು ಮುಚ್ಚಳ ಮುಚ್ಚಿ ಬಿಟ್ಟಿದ್ದೀನಿ. ಇವಾಗ ನೋಡಿ 5 ಮಿನಿಟ್ಸ್ ಆಗ್ತಾಯಿದೆ. ಈಗ 1 ವಿಷಲ್ ಆಯಿತು. 2 ವಿಷಲ್ಸಿಗೆ ತೆಗಿಬೋದು ಅಥವಾ 3 ವಿಷಲ್ಸ್ ತನಕನಾದ್ರೂ ವೆಯ್ಟ್ ಮಾಡ್ಬೋದು. ನಾನೀಗ 2 ವಿಷಲ್ಸ್ ಆಯಿತು. ಈಗ ಕುಕ್ಕರ್ ಮುಚ್ಚಳ ಕೂಡ ಬಿಟ್ಟಿದೆ ನೋಡಿ, ಹೆಂಗೆ ಓಪನ್ ಮಾಡಿದ್ದೀನಿ, ಹೆಂಗೆ ಕಾಣ್ತಾ ಇದೆ. ತುಂಬ ರುಚಿಯಾಗಿರುತ್ತೆ, ಖಾರವಾಗಿರುತ್ತೆ. ಚಳಿಯಾದಾಗ, ಮಳೆ ಬರ್ತಾ ಇದ್ದಾಗ ರಾತ್ರಿ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾವು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಲಿಕ್ಕೂ ಚೆನ್ನಾಗಿರುತ್ತೆ. ಆಫೀಸಲ್ಲಿ ವರ್ಕ್ ಮಾಡೋರಿಗೆ ಅಥವಾ ಎಲ್ಲಾದರೂ ಬಾಕ್ಸ್ ತೊಗೊಂಡು ಹೋಗೋರಿಗೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಎಂಥ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ ಇವಾಗ ಎಷ್ಟು ಎಮ್ಮೆಯಾಗಿ ಕಾಣ್ತಾ ಇದ್ದಲ್ವ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಚಟ್ನಿ ಜೊತೆಗೆ ಬೇಕಾದ್ರೂ ಸರ್ವ್ ಮಾಡ್ಬೋದು ಅಥವಾ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಕೂಡ ಮಾಡ್ಬೋದು. ನಾನಿವಾಗ ಪ್ಲೈನಾಗಿ ತಿಂತಾ ಇದ್ದೀನಿ.
ಪ್ಲೈನಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾವುದು ಬೇಕು ಸೈಡ್ಸ್ ಅಂತ ಏನಿರಲ್ಲ. ನೀವು ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು, ಕಮೆಂಟ್ ಮಾಡಿ ನನಗೆ.